ನೆಕ್ಸ್ಟ್ ಮುಂದಕ್ಕೆ ಈ ಬಾರಿಯ ಅಲ್ಲಿ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ನಮ್ಮ ಜಿಲ್ಲೆಯ ಎರಡನೇ ನಾಯಕರು ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿಯಾಗಿ ಬಡ್ಜೆಟನ್ನು ಮಂಡಿಸಿದ್ದಾರೆ ಹಿಂದೆ ದೇವರಾಜ ಕಾಲದ ನಂತರ ಇವತ್ತು ಸನ್ಮಾನ ಸಿದ್ದರಾಮಯ್ಯನವರು ಬಡ್ಜೆಟನ್ನು ಮಂಡಿಸಿದ್ದಾರೆ ಆದರೆ ಮೈಸೂರು ಅಂತ ಹೇಳಿದ್ರೆ ಹೇಗೆ ಸಾಂಸ್ಕೃತಿಕ ನಗರಿ ಅಂತ ಹೆಸರು ತಗೊಂಡಿದೆಯೋ ಹಾಗೆ ಹೆರಿಟೇಜ್ ಸಿಟಿಯಾಗೂ ಇದೆ ಆದರೆ ಈ ಬಾರಿಯ ಬಡ್ಜೆಟಲ್ಲಿ ಹೆರಿಟೇಜಿನ ಬಿಲ್ಡಿಂಗ್ಗಳ ಬಗ್ಗೆ ಯಾವುದೇ ರೀತಿಯಲ್ಲೂ ಪ್ರಸ್ತಾಪ ಆಗಿಲ್ಲ ಅಧ್ಯಕ್ಷರೇ ಅದು ಮೈಸೂರಲ್ಲಿ ದೇವರಾಜ ಮಾರ್ಕೆಟ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳ ಹಿಂದೆ ಅವರು ಲಾಯರ್ಗಿರಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಓಡಾಟ ಓಡಾಟ ಮಾಡ್ತಾಯಿದ್ದಂಥ ಜಾಗ ಅದು ಅದು ದೇವರಾಜ ಮಾರ್ಕೆಟ್ ಇರ್ಬೋದು ವಿ ವಿ ಮಾರ್ಕೆಟ್ ಇರ್ಬೋದು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗನ್ನು ಅದಕ್ಕೆ ಏನು ಹೆರಿಟೇಜ್ ಬಿಲ್ಡಿಂಗಿಗೆ ಸಂಬಂಧಪಟ್ಟಂಗೆ ದಯಮಾಡಿ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಇದನ್ನು ಗಣನೆಗೆ ತಗೋಬೇಕು ನಾವು ಮನವಿಯನ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಕೆ ಆರ್ ಹಾಸ್ಪಿಟ್ಲು ಮೈಸೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಕೆ ಆರ್ ಹಾಸ್ಪಿಟ್ಲು ಅದಕ್ಕೆ ನೂರು ವರ್ಷ ಆಗ್ತಾ ಇದೆ ಮುಂದಿನ ತಿಂಗ್ ಮುಂದಿನ ವರ್ಷ ಈ ನೂರು ವರ್ಷದ ಈ ಸಂದರ್ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಅನುದಾನ ಕೊಟ್ರೆ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ರೀತಿಯಲ್ಲಿ ಕೆ ಆರ್ ಹಾಸ್ಪಿಟ್ಲನ್ನ ಮಾಡ್ಬೋದು ಅನ್ನುವಂಥ ಅಭಿಪ್ರಾಯ ಇದೆ ದಯಮಾಡಿ ಮುಂಗಡ ಪತ್ರದ ಸಂದರ್ಭದಲ್ಲಿ ಅದನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋಂಥ ಮನವಿಯನ್ನು ಮಾಡ್ತಾ ಇದ್ದೀನಿ ಹಾಗೆ ಮೈಸೂರಿನ ಎಕ್ಸಿಬಿಷನನ್ನು ಪ್ರಗತಿ ಮೈದಾನದ ರೀತಿಯಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನು ಬಜೆಟ್ ಅಲ್ಲಿ ಹೇಳಿದ್ದಾರೆ ಆದರೆ ಅದಕ್ಕೆ ಅನುದಾನವನ್ನೇ ಈ ಬಾರಿ ಮೀಸಲಿಟ್ಟಿಲ್ಲ ಅನುದಾನವನ್ನು ಮೀಸಲಿಡದ ಈ ಪ್ರಗತಿ ಮೈದಾನದಕ್ಕೆ ಯಾವ ರೀತಿಯಲ್ಲಿ ಇದು ಅಭಿವೃದ್ಧಿ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಇದಕ್ಕೆ ಅನುದಾನವನ್ನ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀನಿ ಪ್ರಗತಿ ಮೈದಾನದ ರೀತಿಯಲ್ಲಿ ಇದಕ್ಕೆ ಅದಕ್ಕೆ ಹೆಚ್ಚು ಅನುದಾನವನ್ನ ಕೊಡಬೇಕು ಅನ್ನುವಂಥದ್ದು ಹಾಗೆ ಮೈಸೂರಿನಲ್ಲಿ ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ ಅಧ್ಯಕ್ಷರೇ ಆದರೆ ಬಹಳ ನಿರೀಕ್ಷೆ ಇದ್ದಿದ್ದು ದಸರಾ ಅಭಿವೃದ್ಧಿ ಪ್ರಾಧಿಕಾರ ದಸರೆಗೆ ಸಂಬಂಧಪಟ್ಟಂಗೆ ಇವತ್ತಿನವರೆಗೆ ದಸರಾ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲೂ ಚಕಾರ ಬಂದಿಲ್ಲ ಬಡ್ಜೆಟ್ ದಯಮಾಡಿ ದಸರಾ ಅಭಿವೃದ್ಧಿ ಪ್ರಾಧಿಕಾರದ ಏನು ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಬೇಕು ಅನ್ನೋಂತ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಜಾಸ್ತಿ ಇದೆ ಆದ್ರೆ ಗೌರ್ಮೆಂಟ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನೋದಿಲ್ಲ ಬಡ ಮಕ್ಕಳಿಗೆ ಅಥವಾ ಆತರ ಶೈಕ್ಷಣಿಕವಾಗಿ ಯಾರಿಗೆ ಆಸಕ್ತಿ ಇದೆ ಇಂಜಿನಿಯರಿಂಗ್ ಕಾಲೇಜನ್ನ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜನ್ನ ಈ ಬಾರಿ ಘೋಷಣೆ ಮಾಡಿ ಕೊಡಬೇಕು ಅನ್ನುವಂತ ವಿಚಾರವನ್ನ ಗಮನಕ್ಕೆ ತರ್ತಾ ಇದ್ದಾರೆ ಅಧ್ಯಕ್ಷರ ಮೈಸೂರಿನ ಏರ್ಪೋರ್ಟ್ ವೇಗೆ ವಿಸ್ತರಣೆಗೆ ಕಳೆದ ಬಾರಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದ ವಿಷಯವನ್ನ ಬೊಮ್ಮಾಯಿ ಸರ್ಕಾರ ಮಂಡಿಸಿದಂತ ಸಂದರ್ಭದಲ್ಲಿ ಆಗಿತ್ತು ಆದ್ರೆ ಈ ಭಾಗ ಈ ಬಾರಿ ಅದರ ಪ್ರಸ್ತಾವವೇ ಇಲ್ಲ ಹಾಗಾಗಿ ಅದೇನಾರು ರನ್ವೆ ನೆನೆಗುದಿಗೆ ಬಿದ್ದೋಗುತ್ತಾ ಅನ್ನುವಂತ ಆತಂಕ ಇದೆ ದಯಮಾಡಿ ಆ ಒಂದು ವಿಷಯವನ್ನೆ ಅಧ್ಯಕ್ಷ ನಮಗೆ ಚಿತ್ರನಗರಿ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಕ್ಷೇತ್ರಕ್ಕೆ ತೆಗೆದುಕೊಂಡಿದ್ದಾರೆ ಆದ್ರೆ ಅದಕ್ಕೆ ಅನುದಾನವನ್ನ ಈ ಬಾರಿ ಮೀಸಲಿಟ್ಟಿಲ್ಲ ಎಲ್ಲ ಚಿತ್ರನಗರಿ ಆ ಭಾಗದ ಎಲ್ರದೂ ಇರೋದು ನೂರು ಕೋಟಿ ರೂಪಾಯಿ ಅನುದಾನವನ್ನು ಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು ದಯಮಾಡಿ ಉತ್ತರ ಕೊಡುವಂಥ ಎಸ್